ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಟುಡೇ ವ್ಲಾಗ್ನಲ್ಲಿ ಬೇಬಿ ಫುಡ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ಒಮ್ಮೆಡ್ ಸೆರೆಲೆಕ್ ನಾನು ತೋರಿಸ್ತಾ ಇದ್ದೀನಿ. ಪಾಪುಗೆ ಫಸ್ಟ್ ಕೊಟ್ಟಂಥ ಸೆರೆಲೆಕ್ ಇದು. 5.5 ಮಂತ್ಸ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಬೌಲಷ್ಟು ರೈಸ್ನ ತೊಗೊಂಡಿದ್ದೀನಿ. ಆ್ಯಂಡ್ 1/2 ಬೌಲಷ್ಟು ಸೇಮ್ ಬೌಲಲ್ಲಿ ಹೆಸರು ಬೇಳೆನ ನಾನು ತೊಗೊಂಡಿದ್ದೀನಿ. ಹೆಸರು ಬೇಳೆ ಬದಲು ಕಾಳು ಕೂಡ ಯೂಸ್ ಮಾಡ್ಬೋದು, ಬಟ್ ಕಾಳಿಗಿಂತ ಬೇಳೆ ಬೇಗನೆ ಡೈಜೆಸ್ಟ್ ಆಗುತ್ತೆ ಮಕ್ಕಳಿಗೆ, ಹಾಗಾಗಿ ನಾನು ಯೂಸ್ ಮಾಡಿದ್ದೀನಿ. ಅದನ್ನು 1-2 ಸಲ ವಾಟರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಈ ಥರ ಒಂದು ಕಾಟನ್ ಕ್ಲಾತ್ ಮೇಲೆ ಈ ರೀತಿ ಆಡಿದ್ದೀನಿ. ವಾಟರ್ ಅಬ್ಸರ್ವ್ ಆಗೋಷ್ಟೊತ್ತು ಮಾತ್ರ ಇಡಿ, ಅಂದರೆ 1-20 ಮಿನಿಟ್ಸ್ ಇಟ್ಟರೆ ಸಾಕು, ತುಂಬ ಡ್ರೈ ಔಟ್ ಆಗೋದು ಬೇಡ. ಅದಾದಮೇಲೆ ಬಾಂಡೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಪಾಪುಗೆ ನಾನು ರೈಸ್ ಇಂಟ್ರೊಡ್ಯೂಸ್ ಮಾಡಿರೋದು ಬಂದು, ಕೆಲವೊಬ್ರು ಏನು ಮಾಡ್ತಾರೆ ರಾಗಿನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಬಟ್ ನನಗೇನು ಅನ್ನಿಸ್ತು ಅಂದರೆ ರಾಗಿಗಿಂತ ಅಕ್ಕಿ ಬೇಗ ಡೈಜೆಸ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಸಾಲಿಡನ್ನು ಸ್ಟಾರ್ಟ್ ಮಾಡಿದಾಗ ಮಕ್ಕಳಿಗೆ ಡೈಜೆಷನ್ ಇಶ್ಯೂಸ್ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ರೈಸ್ನೇ ಯೂಸ್ ಮಾಡಿದ್ದೀನಿ ಇಲ್ಲಿ. ಇದಾದಮೇಲೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಕಟ್ ಮಾಡಿ ನೀವು ಹಾಕ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಮೇಲೆ ಮಾತ್ರ ಬ್ಲ್ಯಾಕ್ ಆಗಿ ಒಳಗಡೆ ಅದು ಕ್ರಿಸ್ಪ್ ಆಗಲ್ಲ. ಸೊ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈ ಥರ ಗೋಡಂಬಿನ ಫಸ್ಟ್ ನಾನು ಈ ಥರ ಪೌಡರ್ ಮಾಡ್ಕೋತೀನಿ. ಅದರ ಜೊತೆನೆ ನಾನು ಇವಾಗ ಉರಿದಿರೋಂಥ ಹೆಸರು ಬೇಳೆ ಆ್ಯಂಡ್ ಅಕ್ಕಿನ ಕೂಡ ಹಾಕ್ಕೊಂಡು ಈ ರೀತಿ ಮಿಕ್ಸರ್ನಲ್ಲಿ ಫೈನ್ ಪೌಡರನ್ನು ಮಾಡ್ಕೋತೀನಿ. ಆ್ಯಂಡ್ ಇವಾಗ ಇದನ್ನು ಸ್ವಲ್ಪ ಜರಡಿ ಇಟ್ಕೋಬೇಕಾಗುತ್ತೆ. ನೀವು ಕ್ಲಾತ್ ಮೇಲೆ ಹಾಕಿ ಕೂಡ ಜರಡಿನ ಇಟ್ಕೋಬೋದು, ಇಲ್ಲಾಂದರೆ ಈ ರೀತಿ 1-3 ಕೂಡ ಈ ಥರ ಜರಡಿನ ಮಾಡ್ಕೋಬೋದು. ನಾನು ಯೂಶಲಿ 1-3 ಮಾಡೋದು, ಕ್ಲಾತಲ್ಲಿ ನನಗೆ ಅಷ್ಟಾಗಿ ಬರಲ್ಲ. ಸೊ ಈ ಥರ 1-3 ಮಾಡ್ಕೋತೀನಿ. ಈ ರೀತಿ ಚೆನ್ನಾಗಿ ಪೌಡರ್ ಮಾಡಿಕೊಂಡ್ರೆ ಒಮ್ಮೆಡ್ ಸೆರೆಲೆಕ್ ಪೌಡರ್ ರೆಡಿ ಆಗುತ್ತೆ. ಇದನ್ನು ನೀವು ಹಾಗೇ ಡೈರೆಕ್ಟ್ ಆಗಿ ಡಬ್ಬದಲ್ಲಿ ಹಾಕೋಕ್ಕಿಂತ ಮುಂಚೆ ಪ್ಲೇಟ್ನಲ್ಲಿ ಸ್ವಲ್ಪ ಈ ರೀತಿ ಕೂಲ್ ಆಗೋದಕ್ಕೆ ಬಿಟ್ಟು, ಇದಾದಮೇಲೆ ಒಂದು 1/2 ಅವರ್ ಆದಮೇಲೆ ಈ ರೀತಿ ಒಂದು ಸ್ಟೀಲ್ ಡಬ್ಬ ಇರ್ಬೋದು, ಇಲ್ಲ ಏರ್ಟೈಟ್ ಕಂಟೈನರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ನಾನು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಇಡ್ತೀನಿ. ಸ್ವಲ್ಪ ಸ್ವಲ್ಪ ಮಾಡೋದ್ರಿಂದ ಏನೂ ಆಗಲ್ಲ. ಜಾಸ್ತಿ ಮಾಡಿ ಇಟ್ಕೋತೀವಿ ಅಂದರೆ ನೀವು ಏರ್ಟೈಟ್ ಕಂಟೈನರ್ಸ್ನ ಯೂಸ್ ಮಾಡ್ಬೋದು. ಸೊ ಇವಾಗ ಹೇಗೆ ಪ್ರಿಪೇರ್ ಮಾಡೋದು ಸೆರೆಲೆಕ್ನ ಅಂತ ಹೇಳ್ತಿದ್ದೀನಿ. ಫಸ್ಟಿಗೆ ಒಂದು ಪಾತ್ರೆಗೆ ಒಂದು ಪುಟಾಣಿ ಗ್ಲಾಸಲ್ಲಿ, ಟೀ ಗ್ಲಾಸಲ್ಲಿ 1 ಗ್ಲಾಸ್ ವಾಟರನ್ನು ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನಾನು ಈ ಪೌಡರನ್ನು ತಣ್ಣೀರಲ್ಲಿ ಮಿಕ್ಸ್ ಮಾಡಿಲ್ಲ, ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲೇ ಮಿಕ್ಸ್ ಮಾಡಿದ್ದೀನಿ. ಇದಾದಮೇಲೆ ಸ್ಟವ್ ಆನ್ ಮಾಡಿ ಪಾತ್ರೆನ ಇಟ್ಕೊಂಡು ಈ ರೀತಿ ಕೈ ಆಡಿಸ್ಕೋಬೇಕಾಗುತ್ತೆ. ಸೊ ಈ ರೀತಿ ಇದು ಒಂದು ಕುದಿ ಬರೋವರೆಗೂ ನೀವು ಸೌಟ್ ಮಾಡಿದ್ರೆ ಸಾಕಾಗುತ್ತೆ. ಅದಾದಮೇಲೆ ನೀವು ಸಿಮ್ಮಲ್ಲಿ ಕೂಡ ಇಟ್ಟರೆ ರೆಡಿ ಆಗುತ್ತೆ. ಸೊ ಇಷ್ಟು ಆದಮೇಲೆ ಇದಕ್ಕೆ ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಒಮ್ಮೆಡ್ ಸೆರೆಲೆಕ್ ರೆಡಿ ಆಯಿತು. ತುಂಬಾ ಸಿಂಪಲ್ ಆ್ಯಂಡ್ ವೆರಿ ಡೈಜೆಸ್ಟಿವ್ ಮಕ್ಕಳಿಗೆ ಅಂತಲೇ ಹೇಳ್ಬೋದು. 5 ಮಂತ್ಸ್ ಮೇಲೆ ನೀವು ಇದನ್ನು ಆರಾಮಾಗಿ ಕೊಡ್ಬೋದು. ಥ್ಯಾಂಕ್ ಯು.